ದಿನಾಲು ತಿಂಡಿ ಏನು ಮಾಡಬೇಕು ಲಂಚ್ ಬಾಕ್ಸ್ಗೆ ಏನು ಕೊಡಬೇಕು ಅಂತ ಯೋಚನೆ ಮಾಡೋರಿಗೆ ಬಹಳ ಈಸಿ ರೆಸಿಪಿನ ಹೇಳ್ತೀನಿ ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ ಇವತ್ತಿನ ದಿನ ನಾನು ನಿಮಗೆಲ್ಲ ಒಂದು ಲಂಚ್ ಬಾಕ್ಸ್ ರೆಸಿಪಿ ಹೇಳ್ಕೊಡ್ತೀನಿ ಬಹಳ ಈಸಿಯಾಗಿ ಮಾಡ್ಕೊಬೋದು ಬರ್ರಿ ಹೇಗಂದ್ರೆ ಮಾಡೋದು ಹೆಂಗೆ ಅದಕ್ಕೆ ಪದಾರ್ಥಗಳನ್ನ ಪದಾರ್ಥಗಳನ್ನು ಅಂತ ಹೇಳ್ತೇನೆ ಮೊದಲಿಗೆ ಒಂದು ಬಾಣಲೆನ ಇಟ್ಕೊಂಡು ಎರಡು ಚಮಚದಷ್ಟು ಕಡಲೆ ಬೇಳೆ ಎರಡು ಚಮಚದಷ್ಟು ಉದ್ದಿನ ಬೇಳೆ ಒಂದು ಎರಡು ಚಮಚದಷ್ಟು ಧನಿಯಾ ಅಂದರೆ ಹವೀಜ ಅಂತ ಹೇಳ್ತಾರಲ್ಲ ಅದು ಅವನ್ನೆಲ್ಲ ಫ್ರೈ ಮಾಡ್ಕೋಬೇಕು ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತೀನಿ ಜೀರಿಗೆ ಒಂದು ಒಳ್ಳೆ ಘಮ ಬರ್ತೈತಿ ಆಮೇಲೆ ಜೀರ್ಣಕ್ರಿಯೆಗೂ ಹೆಲ್ಪ್ ಆಗ್ತೈತಿ ಇದನ್ನ ಜೀರಿಗೆ ಸ್ಕಿಪ್ ಮಾಡಬೇಡ್ರಿ ಇದೊಂದು ಒಳ್ಳೆ ರುಚಿ ಕೊಡ್ತೈತಿ ಕೊತ್ತಂಬರಿ ಕಾಳು ಒಂದು ಎರಡು ಚಮಚದಷ್ಟು ತೊಗೊಳ್ಬೇಕು ಆಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೋಬೇಕು ಕರ್ಬೇವು ಆರೋಗ್ಯಕ್ಕೂ ಒಳ್ಳೇದು ಇದನ್ನ ಕರ್ಬೇವಿನ ಸೊಪ್ಪು ಹೆಚ್ಚು ಹಾಕಿದ್ರೂ ಏನು ತೊಂದರೆ ಇಲ್ಲ ನಾನಿಲ್ಲಿ ಒಂದು ಕಡ್ಡಿಯಷ್ಟು ತೆರೆದು ಹಾಕ್ತೀನಿ ಆಮೇಲೆ ಸ್ವಲ್ಪ ಖಾರಕ್ಕೆ ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಒಂದು ಎರಡರಿಂದ ಮೂರು ಹಾಕ್ಕೊಳ್ಬೋದು ನಾನಿಲ್ಲಿ ಸಣ್ಣ ತೊಗೊಂಡೇನಿ ಮೂರು ಹಾಕ್ಕೊಂಡೇನಿ ಒಣ ಮೆಣಸಿನ್ಕಾಯಿ ಚೆಂದಾಗೆ ಸ್ವಲ್ಪ ಕೆಂಪಗಾಗ ಅವ್ರಿಗೂ ಫ್ರೈ ಮಾಡ್ಕೊಳ್ರಿ ಫ್ರೈ ಮಾಡ್ಕೊಂಡ್ಮೇಲೆ ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನ ಪುಡಿ ಮಾಡಿ ಇಟ್ಕೋಬೋದು ಇಟ್ಕೋಬೇಕು ಇದ್ರ ಜೊತೆಗೆ ನಾನು ಹುಳಿಗೆ ಅಂತ ಒಂದು ಸ್ವಲ್ಪ ಹುಣಸೆಹಣ್ಣಿನ ತೊಳಿ ಹಾಕ್ತೀನಿ ಯಾಕಂತಂದ್ರೆ ಇದು ಇದ್ರ ಬದಲಾಗಿ ನೀವು ಲಿಂಬಿಹಣ್ಣಿನ ರಸನೂ ಹಾಕ್ಕೋಬೋದು ನಾನಿಲ್ಲಿ ಹುಣಸೆಹಣ್ಣು ಜಾಸ್ತಿ ಇತ್ತು ಹಣ್ಣನ್ನು ಹಾಕಿದೆ ಹುಳಿ ಸಲುವಾಗಿ ಹಾಕ್ಕೊಳ್ಬೇಕಾಗ್ತತಿ ಎಲ್ಲನೂ ಫ್ರೈ ಮಾಡ್ಕೊಳ್ರಿ ಚೆಂದಾಗ ಕಂಪ್ಲೀಟಾಗಿ ಮೇಲೆ ಇದನ್ನ ಪುಡಿ ಮಾಡಿ ನಾವು ಸ್ಟೋರ್ ಮಾಡಿಟ್ಕೊಬೋದು ನಾನಿಲ್ಲಿ ಒಂದು ಕೆ ಜಿ ಅನ್ನಕ್ಕಾಗುವಷ್ಟು ತೋರಿಸ್ತೀನಿ ನಾನಿಲ್ಲಿ ಇದನ್ನ ಮಾಡಿ ನಾನು ಫ್ರಿಜ್ನಾಗೂ ಇಟ್ಕೊತೀನಿ ಅಥವಾ ಹೊರಗಡೆನೂ ಇಟ್ಕೋಬೋದು ಬೇಕಾದಾಗ ಚಿಟ್ಕಿ ಹೊಡೆಷ್ಟ್ರೊಳಗೆ ಈ ಅನ್ನನ ಮಾಡ್ಕೋಬೋದು ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ಹಾಕಿ ಒಂದು ಸ್ವಲ್ಪ ಕಡಲೆಕಾಯಿ ಬೀಜ ಅಂದರೆ ಶೇಂಗಾ ಒಂದು ಅರ್ಧ ಅರ್ಧ ಚಮಚದಷ್ಟು ಕಡಲೆ ಬೇಳೆ ಉದ್ದಿನ ಬೇಳೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತೀನಿ ಇವೆಲ್ಲ ಚೆಂದಾಗ ಫ್ರೈ ಮಾಡ್ಕೊಳ್ರಿ ಆ ಶೇಂಗಾ ಸ್ವಲ್ಪ ಕೆಂಪಗೆ ಫ್ರೈ ಆಗಲಿ ಅಂದ್ರೆ ಬಾಯಿಗೆ ರುಚಿ ಕೊಡ್ತೈತಿ ಒಂದು ಸಣ್ಣ ಉಳ್ಳಾಗಡ್ಡಿ ಹಾಕ್ಕೊಳ್ತೀನಿ ಉಳ್ಳಾಗಡ್ಡಿ ನಿಮ್ಗೆ ತಿನ್ನೋಕೆ ಇಷ್ಟ ಅಂದ್ರೆ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಸ್ಕಿಪ್ ಮಾ ತಿನ್ನದೇ ಇರೋರು ಬಹಳ ಜನ ಇರ್ತಾರೆ ಒಬ್ಬೊಬ್ರು ಅವ್ರಿಗೆ ಇಷ್ಟ ಆಗ್ತಿರೋಲ್ಲ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಅವರು ಸ್ಕಿಪ್ ಮಾಡ್ಕೋಬೋದು ಇದಕ್ಕೆ ಉಳ್ಳಾಗಡ್ಡಿನರ ಹಾಕ್ಕೊಬೋದು ಬೆಳ್ಳುಳ್ಳಿನರ ಹಾಕ್ಕೊಬೋದು ಎರಡೂ ಇಷ್ಟ ಇಲ್ಲಾಂದರೆ ಎರಡೂ ಬಿಡ್ರಿ ಆಮೇಲೆ ಕರಿಬೇವಿನ ಸೊಪ್ಪು ಒಣ ಮೆಣಸಿನ್ಕಾಯಿ ಒಂದೆರಡು ತುಂಡು ಒಂದೆರಡು ತುಂಡು ಹಸಿ ಮೆಣಿನ್ಕಾಯಿನ ಉದ್ದಗೆ ಕಟ್ ಮಾಡಿ ಹಾಕ್ಕೊಂಡೇನೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ರಿ ಯಾಕಂತಂದ್ರೆ ನಾನು ಅನ್ನ ಮಾಡೋವಾಗ ಹಾಕಿರ್ತೀನಿ ನೋಡ್ಕೊಂಡು ಉಪ್ಪು ಹಾಕೊಳ್ಬೇಕಾಗ್ತೈತಿ ಇದಕ್ಕೆ ಎಲ್ಲ ಚೆಂದಾಗ ಫ್ರೈ ಮಾಡ್ಕೊಳ್ರಿ ಆಮೇಲೆ ಮೊದಲು ಅನ್ನ ಮಾಡಿಟ್ಕೊಂಡಿದ್ದೆ ಉದುರು ಸ್ವಲ್ಪ ಅನ್ನ ಉದುರಾಗಿದ್ರೆ ರುಚಿ ಆಗ್ತೈತಿ ಈ ಲಂಚ್ ಬಾಕ್ಸ್ಗೆ ಅಂದರೆ ಒಂಚೂರು ಉದುರಾಗಿನೇ ಇರಬೇಕು ಭಾಳ ಮೆತ್ತಗೆ ಹಾಕ್ಬಿಟ್ರೆ ಅದು ಟೇಸ್ಟ್ ಅನ್ಸೋದಿಲ್ಲ ಅದು ಚಿತ್ರಾನ್ನ ಅಥವಾ ಇಂಥ ರೈಸ್ಗೆ ಮಾಡಾಕತ್ತೀವಿ ಅಂತಂದ್ರೆ ಇದಕ್ಕೆ ಒಂಚೂರು ಉದುರಾಗಿಯೇ ಇರಬೇಕನ್ನ ನಾನಿಲ್ಲಿ ಒಂದು ಬೌಲ್ನಷ್ಟು ಅನ್ನಾನ ಇದಕ್ಕೆ ಹಾಕ್ಕೊಳ್ತೀನಿ ನಾನು ತೊಗೊಂಡಿರೋ ಪುಡಿ ಏನೈತಲ್ಲ ಅದು ಎರಡು ಸಲ ಮಾಡ್ಕೋಬೋದು ಅಂದರೆ ಅರ್ಧ ಕೆ ಜಿ ಅಳತಿ ಒಳಗೆ ಎರಡರಿಂದ ಮೂರು ಸಲ ಮಾಡ್ಕೋಬೋದು ಚೆಂದಗೆ ಮಿಕ್ಸ್ ಮಾಡ್ಕೊಳ್ರಿ ಅದಾದಮೇಲೆ ನಾವೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಹಣ್ಣು ಹಾಕಿಲ್ಲ ಅಂದರೆ ಲಿಂಬೆ ಹಣ್ಣನ್ನು ಇಂಟ್ಕೊಬೋದು ಚೆಂದಾಗ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಪುಡಿನ ನಾಲ್ಕು ಚಮಚದಷ್ಟು ಹಾಕ್ಕೊಳ್ತೀನಿ ನಾನಿಲ್ಲಿ ಪುಡಿ ಮಾಡಿಟ್ಟಿದ್ದೆ ಅದೆಲ್ಲ ಹುರಿದದ್ದು ತೋರಿಸಿದ್ನಲ್ಲ ಅದನ್ನ ಪುಡಿ ಇಟ್ಕೊಂಡಿದ್ದೆ ನಾಲ್ಕು ಚಮಚದಷ್ಟು ಈಗ ಹಾಕ್ಕೊಳ್ತೇನೆ ಇದನ್ನ ನಾವು ಕೊತ್ತಂಬರಿ ಕಾಳನ್ನ ಹಾಕಿರ್ತೀವಿ ಬ್ಯಾಳಿ ಹಾಕಿರ್ತೀವಿ ಒಂದು ಘಮ ಮಸ್ತ್ ಬರ್ತತಿ ಇದಕ್ಕೇನು ಕೊತ್ತಂಬರಿ ಕಾಳು ಒಂದು ಬಿಟ್ರೆ ನಾವು ಬೇರೆ ಯಾವುದೂ ಮಸಾಲೆ ಬಳಸಿಲ್ಲ ಆದರೂ ಟೇಸ್ಟ್ ಬ ಮಸ್ತ್ ಟೇಸ್ಟ್ ಒಂದು ಸಲ ನೀವು ಟ್ರೈ ಮಾಡಿರಿ ಲಂಚ್ ಬಾಕ್ಸ್ ರೆಸಿಪಿಗೆ ಇದು ಹೇಳಿ ಮಾಡಿಸೋಂಥ ರೆಸಿಪಿ ಅಂತಲೇ ಹೇಳ್ಬೋದು ಅಗದೆ ಟೇಸ್ಟ್ ಇರ್ತೈತಿ ಭಾಳ ಈಸಿನೂ ಆಗ್ತೈತಿ ನಿಮಗೆ ಲಿಂಬೆಹಣ್ಣು ಹಣ್ಣು ಹಾಕಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಒಂದು ಟೊಮೊಟೊ ಸಹಿತ ಕಟ್ ಮಾಡಿ ಹಾಕ್ಕೋಬೋದು ಇನ್ನು ರುಚಿ ಹೆಚ್ಚಿಗೆ ಆಗ್ತೈತಿ ನೋಡಿರಿ ಭಾಳ ಸಿಂಪಲ್ ಐತಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕೈಯಾಡಿ ಇದನ್ನ ನಾವು ಬಾಕ್ಸ್ಗೆ ಹಾಕೊಂಬಿಟ್ರೆ ಆತು ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೊಬೋದು ಈ ಪುಡಿ ಇದ್ರೆ ನೀವು ಜಲ್ದಿನ ಈ ಒಂದು ರೈಸ್ನ ಮಾಡ್ಕೋಬೋದು ನೀವು ಮನೆಯೊಳಗ ಟ್ರೈ ಮಾಡ್ರಿ ಬ್ಯಾಚುಲರ್ಸ್ಗಂತೂ ಇದು ಭಾಳ ಹೆಲ್ಪ್ ಆಗ್ತೈತಿ ಪುಡಿಗಳು ಮೊದಲ ಮಾಡಿ ಇಟ್ಕೊಂಡ್ಬಿಟ್ರಂತೂ ಈ ಜಲ್ದಿನ ಒಗ್ಗರಣೆ ಹಾಕ್ಕೊಂಡು ಅನ್ನ ಕಲಸ್ಕೊಂಡು ಈ ಪುಡಿ ಹಾಕ್ಕೊಂಡ್ಬಿಟ್ರೆ ಮಸ್ತ್ ಟೇಸ್ಟ್ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿನಿ ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ಫಸ್ಟಾಗಿ ಯಾರು ನನ್ನ ಚಾನಲ್ನ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಆಗ ನಾನು ಹಾಕುವಂತಹ ಹೊರ ಪ್ರತಿ ನೋಟಿಫಿಕೇಷನ್ನು ನಿಮ್ಗೆ ಮೊದಲೇ ಬರ್ತೈತಿ ಆಮೇಲೆ ಎಲ್ಲರೂ ನೀವು ಒಬ್ಬೊಬ್ರು ಸ್ಕ್ರ ಸಬ್ಸ್ಕ್ರೈಬ್ ಮಾಡಿರ್ತೀರಿ ಅವರು ನೋಡೋದೇ ಇಲ್ಲ ವೀಡಿಯೋನ ಭಾಳ ಸ್ಕಿಪ್ ಮಾಡ್ತೀರಿ ಹಂಗೆ ಮಾಡೋಕ್ಕೆ ಹೋಗಬೇಡ್ರಿ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಎಲ್ಲ ಚ ನನ್ನ ಚಾನಲ್ಗೂ ಸಹಿತ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಇನ್ನೂ ಹೆಚ್ಚು ಒಳ್ಳೊಳ್ಳೆ ರೆಸಿಪಿಗಳನ್ನು ಥರ ಪ್ರಯತ್ನ ಮಾಡ್ತೀನಿ ಹಂಗೆ ನೀವು ಯಾವ್ದಾರ ರೆಸಿಪಿ ಬೇಕಿದ್ರೆ ಕಾಮೆಂಟ್ನಾಗ ಕೇಳಿರಿ ಆ ವೀಡಿಯೋನ ನಾನು ಮಾಡಿ ತೋರಿಸ್ತೀನಿ ಈಗಾಗಲೇ ಉತ್ತರ ಕರ್ನಾಟಕದ ಅಡುಗೆಗಳನ್ನು ಹೆಚ್ಚು ತೋರಿಸಿ ಎಲ್ಲನೂ ಕಂಪ್ಲೇ ಕವರ್ ಮಾಡೀನಿ ಇನ್ನೂ ಯಾವುದಾದ್ರೂ ಬಿಟ್ಟಿದ್ರೆ ನೀವು ಸಹಿತ ಅದನ್ನ ನೆನಪು ಮಾಡಿ ರೆಸಿಪಿನ ಹೇಳ್ರಿ ಆ ರೆಸಿಪಿನೂ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು